ನಮಸ್ತೆ ಸ್ನೇಹಿತರೆ, ನಮ್ಮ ಸಾಕ್ಷರತೆ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರುವಂಥ ಆಯ್ದ ಕೆಲವು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೇನೆ. ಮೊದಲನೆಯ ಪ್ರಶ್ನೆ, ಸಾಹಿತ್ಯವು ಇರುವುದು ಜೀವನವನ್ನು ಸವಿಯಲು ಅಥವಾ ಸಹಿಸಲು ಎಂದು ಹೇಳಿದವರು? ಆಪ್ಷನ್ ಎ ಸ್ಯಾಮ್ಯುಯಲ್ ಜಾನ್ಸನ್, ಆಪ್ಷನ್ ಬಿ ಶೇಕ್ಸ್ಪಿಯರ್, ಆಪ್ಷನ್ ಸಿ ಟಿ ಎಸ್ ಇಲಿಯಟ್, ಆಪ್ಷನ್ ಡಿ ಡ್ರೈಡನ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಟೈಮ್ ಔಟ್. ಸರಿಯಾದ ಉತ್ತರ ಆಪ್ಷನ್ ಎ ಸ್ಯಾಮ್ಯುಯಲ್ ಜಾನ್ಸನ್. ಮುಂದಿನ ಪ್ರಶ್ನೆ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಕೃತಿ ಬರೆದವರು ಯಾರು? ಆಪ್ಷನ್ ಎ ಪೀನಂ ಶ್ರೀಕಂಠಯ್ಯ, ಆಪ್ಷನ್ ಬಿ ವಿ ಎಂ ಇನಾಮದಾರ್, ಆಪ್ಷನ್ ಸಿ ಎಸ್ ಎಲ್ ಭೈರಪ್ಪ, ಆಪ್ಷನ್ ಡಿ ಗೋವಿಂದ ಪೈ. ನಿಮ್ಮ ಸಮಯ ಈಗ ಶುರುವಾಗಿದೆ. ಟೈಮ್ ಔಟ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿ ಎಂ ಇನಾಮದಾರ್. ಮುಂದಿನ ಪ್ರಶ್ನೆ, ವಿ ಕೆ ಗೋಕಾಕರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ? ಆಪ್ಷನ್ ಎ ಪೂರ್ಣನಾಭ, ಆಪ್ಷನ್ ಬಿ ಸಮುದ್ರದಾಚೆಯಿಂದ, ಆಪ್ಷನ್ ಸಿ ದ್ಯಾವ ಪೃಥ್ವಿ, ಆಪ್ಷನ್ ಡಿ ಭಾರತ ಸಿಂಧು ರಶ್ಮಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಟೈಮ್ ಔಟ್. ಸರಿಯಾದ ಉತ್ತರ ಆಪ್ಷನ್ ಸಿ ದ್ಯಾವ ಪೃಥ್ವಿ. ಮುಂದಿನ ಪ್ರಶ್ನೆ, ಪಂಪ ಪ್ರಶಸ್ತಿ ಪಡೆದ ದೀನಂ ಶ್ರೀ ಅವರ ಕೃತಿ ಯಾವುದು? ಆಪ್ಷನ್ ಎ ಒಲುಮೆ, ಆಪ್ಷನ್ ಬಿ ಸಮಾಲೋಕನ, ಆಪ್ಷನ್ ಸಿ ಭಾರತೀಯ ಕಾವ್ಯ ಮೀಮಾಂಸೆ, ಆಪ್ಷನ್ ಡಿ ಎಲ್ಲವು. ನಿಮ್ಮ ಸಮಯ ಈಗ ಶುರುವಾಗಿದೆ. ಟೈಮ್ ಔಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತೀಯ ಕಾವ್ಯ ಮೀಮಾಂಸೆ. ಮುಂದಿನ ಪ್ರಶ್ನೆ, ಚಿತ್ರತುರಗ ನ್ಯಾಯವನ್ನು ಪ್ರತಿಪಾದಿಸಿದ ಭಾರತೀಯ ಕಾವ್ಯ ಮೀಮಾಂಸಕ ಯಾರು? ಆಪ್ಷನ್ ಎ ಲೊಲ್ಲಟ, ಆಪ್ಷನ್ ಬಿ ಶ್ರೀಶಂಕುಕ, ಆಪ್ಷನ್ ಸಿ ಭಟ್ಟತೌತ, ಆಪ್ಷನ್ಸ್ ಡಿ ಭಟ್ಟನಾಯಕ. ನಿಮ್ಮ ಸಮಯ ಈಗ ಶುರುವಾಗಿದೆ. ಟೈಮ್ ಔಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಶಂಕುಕ. ಮುಂದಿನ ಪ್ರಶ್ನೆ, ಮಾರ್ಕ್ಸ್ವಾದಿ ವಿಮರ್ಶೆಗೆ ಸೇರಿದ ವಿಮರ್ಶಕ ಯಾರು? ಆಪ್ಷನ್ ಎ ವರ್ಡ್ಸ್ವರ್ತ್, ಆಪ್ಷನ್ ಬಿ ಮ್ಯಾಥ್ಯೂ ಅರ್ನಾಲ್ಡ್, ಆಪ್ಷನ್ ಸಿ ಟಿ ಎಸ್ ಎಲಿಯಟ್, ಆಪ್ಷನ್ ಡಿ ಡ್ರೈಡನ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಟೈಮ್ ಔಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಟಿ ಎಸ್ ಎಲಿಯಟ್. ಮುಂದಿನ ಪ್ರಶ್ನೆ, ಎರಡೆರಡು ಅಕ್ಷರಗಳು ಜೊತೆಯಾಗಿ ಬಂದರೆ ಅದು ಡ್ಯಾಶ್. ಆಪ್ಷನ್ ಎ ವೃತ್ತಾನುಪ್ರಾಸ, ಆಪ್ಷನ್ ಬಿ ಅನುಪ್ರಾಸ, ಆಪ್ಷನ್ ಸಿ ಚೇಖಾನುಪ್ರಾಸ, ಆಪ್ಷನ್ ಡಿ ಚಿತ್ರಕವಿತ್ವ. ನಿಮ್ಮ ಸಮಯ ಈಗ ಶುರುವಾಗಿದೆ.
ಟೈಮ್ ಔಟ್. ಸರಿಯಾದ ಉತ್ತರ ಬಿ ಅನುಪ್ರಾಸ. ಮುಂದಿನ ಪ್ರಶ್ನೆ. ಭರತೇಶ ವೈಭವ ಕಾವ್ಯ ಯಾರ ಕಥೆಯನ್ನಾಧರಿಸಿದೆ? ಆಪ್ಷನ್ ಎ ಭರತ, ಆಪ್ಷನ್ ಬಿ ಬಾಹುಬಲಿ, ಆಪ್ಷನ್ ಸಿ ಗೊಮ್ಮಟ, ಆಪ್ಷನ್ ಡಿ ಭೋಜರಾಜ. ನಿಮ್ಮ ಸಮಯ ಈಗ ಶುರುವಾಗಿದೆ. ಟೈಮ್ ಔಟ್. ಸರಿಯಾದ ಉತ್ತರ ಆಪ್ಷನ್ ಎ ಭರತ. ಮುಂದಿನ ಪ್ರಶ್ನೆ. ಶೈಲಿಯನ್ನು ಕುರಿತು ಗ್ರಂಥವನ್ನು ರಚಿಸಿದ ಕನ್ನಡ ಬರಹಗಾರ ಯಾರು? ಆಪ್ಷನ್ ಎ ಎಸ್ ವಿ ರಂಗಣ್ಣ, ಆಪ್ಷನ್ ಬಿ ಜಿ ಎಸ್ ಎಸ್, ಆಪ್ಷನ್ ಸಿ ಡಿ ವಿ ಜಿ, ಆಪ್ಷನ್ ಡಿ ಕುವೆಂಪು. ನಿಮ್ಮ ಸಮಯ ಈಗ ಶುರುವಾಗಿದೆ. ಟೈಮ್ ಔಟ್. ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ವಿ ರಂಗಣ್ಣ. ಮುಂದಿನ ಪ್ರಶ್ನೆ. ಕನ್ನಡದಲ್ಲಿ ರಾಗಿ ಮತ್ತು ಭತ್ತದ ಕಥೆಯನ್ನು ಹೇಳಿದ ಕೃತಿ ಯಾವುದು? ಆಪ್ಷನ್ ಎ ರಾಮ ಧಾನ್ಯಚರಿತ, ಆಪ್ಷನ್ ಬಿ ಧರ್ಮಾಮೃತ, ಆಪ್ಷನ್ ಸಿ ರಾಮಾಶ್ವಮೇಧ, ಆಪ್ಷನ್ ಡಿ ಅನ್ನ. ನಿಮ್ಮ ಸಮಯ ಈಗ ಶುರುವಾಗಿದೆ. ಟೈಮ್ ಔಟ್. ಸರಿಯಾದ ಉತ್ತರ ಆಪ್ಷನ್ ಎ ರಾಮಧಾನ್ಯ ಚರಿತ. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಾಕ್ಷರತೆ ಶಿಕ್ಷಣ. ನಮಸ್ಕಾರಗಳು.